ನೀವೇನ್ ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡೇ ಹೇಳ್ತಾ ಇದ್ದೀರಾ? ಚೆನ್ನಾಗಿ ಯೋಚನೆ ಮಾಡಿದ್ನಿ ರಶ್ಮಿ ಅವರೇ. ಎಷ್ಟೋ ಜನ ಮಕ್ಕಳಿಗೆ ಮಲ್ತಾಯಂದ್ರು ತೊಂದರೆ ಕೊಟ್ಟಿರೋದನ್ನ ಕಣ್ಣಾರೆ ನೋಡಿದ್ದೀನಿ. ಇನ್ ಕೆಲವು ಮಕ್ಕಳನ್ನ ಆಚೆ ಹಾಕಿರೋದು ನೋಡಿದ್ದೀನಿ. ಇನ್ ಕೆಲವರಂತೂ ಜೊತೆಲಿ ಇಟ್ಕೊಂಡು ಹಿಂಸೆ ಕೊಡ್ತಾರೆ. ಈಗ ನಮ್ಮಿಬ್ಬರಿಗೂ ಹಿರಣ್ಮೈ ಮೇಲೆ ತುಂಬ ಪ್ರೀತಿ ಇದೆ. ಆದರೆ ನಮ್ಮಿಬ್ಬರಿಗೆ ಇನ್ನೊಂದು ಮಗು ಹುಟ್ಟಿದ ಮೇಲೆ ಎಲ್ಲ ನಿಮಗೆ ಹಿರಣ್ಮೈ ಮೇಲೆ ಪ್ರೀತಿ ಕಡಿಮೆ ಆಗುತ್ತೇನೋ ಅನ್ನೋ ಭಯ. ಅಂದರೆ ನನ್ನ ಬಗ್ಗೆನೂ ನಿಮಗೆ ಅದೇ ರೀತಿ ಅನುಮಾನ ಇದೆಯಾ? ಇಲ್ಲ, ನೀವು ಹಿರಣ್ಮೈನ ಆ ಥರ ನೋಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ಮೇಲೇ ನಾನು ನಿಮ್ಮನ್ನು ಮದುವೆ ಆಗೋದು ಕೊಪ್ಪಿದ್ದು. ನಿಮ್ಗೆ ಆ ಥರ ಮನಸ್ಸು ಬರದೇ ಇರ್ಬೋದು, ಆದರೆ ನನಗೆ ಆ ಥರ ಭಾವನೆ ಬರ್ಬೋದು ಅಂತ ನನಗೆ ಭಯ ಕಾಡ್ತಿದೆ. ನೋಡಿ, ಬೇರೆ ಮಲ್ತಾ ಅಂದ್ರೆ ಹೇಗಿರ್ತಾರೋ ನನಗೆ ಗೊತ್ತಿಲ್ಲ, ಆದರೆ ನಿಮಗೆ ನನ್ನ ಮೇಲೂ ಅದೇ ಅನುಮಾನ ಬಂದಿದೆ ಅನ್ನೋದನ್ನು ನನ್ನಿಂದ ಅರ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಆದರೂ ನಾನು ಇನ್ನು ಮುಂದೆ ಬದುಕೋದೆ ಹಿರಣ್ಮೈಗೋಸ್ಕರ. ಅವಳು ನೀವು ಇಬ್ಬರು ಸಂತೋಷವಾಗಿದ್ದರೆ ಅಷ್ಟೇ ಸಾಕು ನನಗೆ. ನನಗೆ ನನ್ನ ಸುಖ ಸಂತೋಷ ಮುಖ್ಯ ಅಲ್ಲ. ಇನ್ನು ಮುಂದೆ ಅವಳಿಗೆ ಒಳ್ಳೆ ತಾಯಿಯಾಗಿ ಬಾಳೋದೆ ನನ್ನ ಜೀವನದ ಗುರಿ. ನನಗೀಗ ನೆಮ್ಮದಿ ಆಯಿತು. ಅಮ್ಮನವ್ರ ಗುಡಿಲಿದ್ದೀವಿ, ನಾವು ಶಬ್ದ ಮಾಡೋಣ. ಹಿರಣ್ಮೈನ ಬಿಟ್ಟು ಬೇರೆ ಯೋಚನೆ ಇಲ್ಲ ಅಂತ. ಆಗ್ಲಿ ಬಂಗಾರಿ ಅವರೇ, ಯಾವಾಗಲೂ ನಮ್ಮ ಮೇಲಿನ ನಂಬಿಕೆಗಿಂತ ದೇವರನ್ನ ಸಾಕ್ಷಿಯಾಗಿಟ್ಕೊಂಡ್ರೆ ನಂಬಿಕೆಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಬನ್ನಿ, ನಾನು ಅಮ್ಮನವ್ರ ಮುಂದೆ ಪ್ರಮಾಣ ಮಾಡ್ತೀನಿ. ಇದಕ್ಕೆ ನೀನೇ ಸಾಕ್ಷಿ ಅಮ್ಮ, ನೀನೇ ಸಾಕ್ಷಿ. ಬೇಜಾರು ಮಾಡ್ಕೋಬೇಡಿ ರಶ್ಮಿ ಅವರೇ. ಜೀವನದಲ್ಲಿ ಹಲವಾರು ಏಳು ಬೇಳುಗಳನ್ನು ನೋಡಿದ್ದೀನಿ, ಯಾವುದಕ್ಕೂ ಹೆದರಲಿಲ್ಲ. ಆದರೆ ಹಿರಣ್ಮಯ ವಿಚಾರದಲ್ಲಿ ತುಂಬ ಆತಂಕ ಆಗುತ್ತೆ. ಅದಕ್ಕೇ ದೇವ್ರ ಮುಂದೆ ಕೇಳ್ಕೊಳಕ್ಕೆ ಹೇಳಿದ್ದು. ನನಗೀಗ ನೆಮ್ಮದಿ ಆಯಿತು, ನಿಮ್ಮ ಮೇಲೂ ನಂಬಿಕೆ ಗಟ್ಟಿ ಆಯಿತು. ಬನ್ನಿ, ಹೋಗೋಣ. ಇವತ್ತು ನೀನು ಇದೆಲ್ಲ ಮಾಡಬಾರ್ದು ಕಣೆ. ನಿನ್ನ ಗಂಡನಿಗೆ ಇಷ್ಟ ಆಗೋ ಹಾಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡ್ಕೊ ಹೋಗು. ಇದೆಲ್ಲ ಮಾಡೋದಕ್ಕೆ ನಾವಿದ್ದೀವಲ್ವಾ? ಇದನ್ನೆಲ್ಲ ಎಷ್ಟು ವೈಭವದಿಂದ ಮಾಡಬೇಕು ಅಂತ ಅದೆಷ್ಟು ಕನಸು ಕಟ್ಕೊಂಡಿದ್ದು ನಾನು. ಅಮ್ಮ, ನೀನು ಏನೇನೋ ನೆನೆಸ್ಕೊಂಡು ನನ್ನ ತಲೆಯಲ್ಲಿ ಏನೇನೋ ತುಂಬಕ್ಕೆ ನೋಡಬೇಡ. ನಿನಗೆ ಚೆನ್ನಾಗಿ ಗೊತ್ತಲ್ವಾ ನಾನು ಯಾರ ಮಾತನ್ನು ಕೇಳಲ್ಲ ಅಂತ. ಗೊತ್ತೇ ಮಾರೈತಿ, ಅದಕ್ಕೆ ನನ್ನ ಹಣೆಯಲ್ಲಿ ಬರೆದಿದ್ದನ್ನು ಅನುಭವಿಸ್ತಾ ಇದ್ದೀನಿ ಅಂತ ಸುಮ್ಮನಿಲ್ವಾ? ಅದನ್ನು ಬಿಟ್ಟಾಕು, ಈಗ ಇದನ್ನು ಬಿಡು. ಅಲ್ವೇ, ಹಾಲು ಯಾರಿಗೋಸ್ಕರ ಕಾಯಿಸ್ತಾ ಇದೀಯ ನೀನು? ನಾನು ಮಾಡ್ತೀನಿ, ಹೋಗು ನೀನು. ಪಾಪ ಹಿರಣ್ಮೆ ಹಾಲು ಬೇಕು ಅಂತ ಕೇಳಿದ್ಲು. ಅವಳಿಗೆ ಪ್ರತಿ ರಾತ್ರಿ ಹಾಲು ಕುಡ್ದು ಮಲ್ಕೊಳ್ಳೋ ಅಭ್ಯಾಸ. ಇವತ್ತು ಯಾಕೋ ಬೇಗನೆ ಕೇಳಿದ್ಲು, ಅದಕ್ಕೆ ಕಾಯಿಸಕ್ಕೆ ಇಟ್ಟಿದ್ದೀನಿ. ಹೇಳದ್ನಲ್ವೇ, ನಾನು ಇದನ್ನೆಲ್ಲ ಮಾಡ್ತೀನಿ, ನೀನು ಹೋಗು.
ಇವತ್ತು ನಿನ್ ನಂದಿ ಪೂಜೆ ಕಣೆ, ನಿನ್ ಗಂಡನ್ಗೆ ಇಷ್ಟ ಆಗೋ ಹಾಗೆ ಅಲಂಕಾರ ಮಾಡ್ಕೊ. ಹೋಗು ನಡಿ, ಹೋಗೆ ನೀನು ಹೋಗು. ಇದೇನು ಹಿರಣ್ಮಯಿ, ಇಷ್ಟು ಬೇಗ ನಿದ್ದೆ ಮಾಡಿ ಯೋಚನೆ ಮಾಡ್ತಿದ್ಯಾ? ಕಥೆ ಕೇಳಲ್ವಾ? ಅದು ನನ್ ಬೆಳಗ್ಗೆ ತುಂಬಾ ಆಟ ಆಡ್ಬಿಟ್ನ, ಅದಕ್ಕೆ ತುಂಬಾ ಸುಸ್ತಾಗ್ತಿದೆ. ಸರಿ, ಒಂದ್ ಸಣ್ಣ ಕಥೆ ಹೇಳು ಸಾಕು. ನಿನಗ್ ನಾನ್ ಕತೆ ಹೇಳದೆ ಹೋದ್ರೆ ನಿನಗಲ್ಲ ನನಗೂ ನಿದ್ದೆ ಬರಲ್ಲ. ಹಿರಣ್ಮಯಿ ತಗೋ, ಹಾಲ್ ಕುಡಿ. ದಿನ ಅಜ್ಜಿ ಕತೆ ಕೇಳಿ ಕೇಳಿ ಬೇಜಾರಾಗಿದೆಯಲ್ವಾ? ಇವತ್ ನಾನ್ ನಿನಗ್ ಕತೆ ಹೇಳ್ತೀನಿ. ಹಿಂದೆ ಯಾವತ್ತು ಕೇಳಿರ್ಬಾರ್ದು, ಮುಂದೆ ಕೇಳಕ್ ಆಗಿರ್ಬಾರ್ದು ಅಂಥದ್ದು. ಅದಕ್ ಮೊದ್ಲು ಗಟ್ಕಟ ಅಂತ ಈ ಹಾಲೆಲ್ಲ ಕುಡ್ದು ಮುಗಿಸ್ಬಿಡ್ಬೇಕು. ಆಮೇಲೆ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ನಾನು ಹಿಂಗೆ ಕತೆ ಹೇಳ್ತೀನಿ, ಸರಿನಾ? ಕುಡಿ. ಒಂದೂರಲ್ಲಿ ರಾಜ ರಾಣಿ ಇರ್ತಾರೆ. ಬಾಯಿಲಿ ಕತೆ ಹೇಳ್ತೀನಿ ಹಿರಣ್ಮಯಿ, ಬಾಯಿಲಿ. ಅಲ್ಲಿ ಹೋಗ್ಬೇಡ, ಬಾಯಿಲಿ. ನೀವ್ ಆ ಕಡೆ ಮಲ್ಕೊಳ್ಳಿ, ನಾನು ಈ ಕಡೆ ಮಲ್ಕೋತೀನಿ. ಈ ನನ್ ನೆಮ್ಮದಿ ಆಯ್ತು. ನಿಜವಾಗ್ಲೂ ನನ್ನ ಅರ್ಥ ಮಾಡ್ಕೊಂಡಿದ್ಯಾ? ಅಮ್ಮನವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಎಲ್ಲ ಹೊಂದಾಣಿಕೆ ಆಗೋವರೆಗೂ ಇದನ್ನೆಲ್ಲ ಸಹಿಸ್ಕೊಳ್ಳಿ, ಏನೂ ಬೇಜಾರು ಮಾಡ್ಕೋಬೇಡಿ. ಇಲ್ಲ ಬಂಗಾರಿ ಅವರೆ, ಬೇಜಾರೆಲ್ಲ ಏನೂ ಇಲ್ಲ. ಹಿರಣ್ಮೆ ಆರಾಮಾಗಿದ್ರೆ ಅಷ್ಟೇ ಸಾಕು ನನಗೆ. ನನಗೆ ಅದರಲ್ಲೇ ಸುಖ ಸಂತೋಷ. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಏನ್ರಿ ಇದು? ಒಳ್ಳೆ ದಿನ ಅಂತ ನಾಂದಿ ಮುಹೂರ್ತ ಇಟ್ಕೊಂಡ್ರೆ ನಿಮ್ಮ ಮರಿ ಮೊಮ್ಮಗಳು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅಲ್ಲಿ ಹೊಟ್ಟೋದಲ್ಲ, ನೀವು ನೋಡ್ತಾ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀರಿ. ಹಾಗಲ್ಲಮ್ಮ, ಅವಳು ದಿನ ಅವ್ರ ಅಪ್ಪನ ಜೊತೆನೇ ಮಲಗಿ ನಿದ್ದೆ ಮಾಡಿ ಅಭ್ಯಾಸ, ಅದಕ್ಕೆ ಹೋಗಿದ್ದಾಳೆ. ಆಗ್ಲೇ ನೋಡಿದ್ರಲ್ಲ ನಿದ್ದೆ ನಿದ್ದೆ ಅಂತ ಹೇಳ್ತಿದ್ಲು, ಅದಕ್ಕೆ ಹೋಗಿದ್ದಾಳೆ. ಎಷ್ಟೊತ್ತಾಗ್ಲಿ ನಿದ್ದೆ ಮಾಡಿರ್ಬೋದು. ನೀವೇನು ಯೋಚನೆ ಮಾಡಬೇಡಿ, ನಾನು ಹೋಗಿ ಅವಳಿಗೆ ಕರ್ಕೊಂಬರ್ತೀನಿ. ಇದೊಳ್ಳೆ ಧರ್ಮ ಸಂಕಟ ಆಗೋಯ್ತಲ್ಲ ಹಿರಣ್ಮಯಿಗೆ. ಅವ್ರನ್ನ ಬಿಟ್ಟಿರಕ್ಕಾಗಲ್ಲ, ಅವರಿಗೂ ಅದನ್ನ ಬಿಟ್ಟಿರಕ್ಕಾಗಲ್ಲ. ಈ ರಶ್ಮಿ ತಾಯಿ ಇದೆಲ್ಲ ಅರ್ಥವೇ ಆಗಲ್ಲ. ಹೇಗೋ ಅವ್ರವ್ರ ಸಮಯ ನೋಡ್ಕೊಂಡು ಕೂಡ ಅವಳಿ ಮಾಡ್ಕೊಂಡಿರೋರು, ನಾನೊಳ್ಳೆ ಮಧ್ಯದಲ್ಲಿ ಸಿಕ್ಕಾಕೊಂಡು
ಬಂಗಾರಿ. ಏನಜ್ಜಿ ಬನ್ನಿ ಒಳಗಡೆ. ಬಂಗಾರಿ ಮಗು ಮಲಗಿಬಿಟ್ಟಿದ್ಯಾ? ಅವಳು ಮಲಗೋಕ್ ಮುಂಚೆ ಬಚ್ಚಲ್ಕ ಹೋಗಿ ಬಂದಿಲ್ಲ, ಮಿಲಾಗಿ ಅರ್ಧ ಹೊತ್ತಿನಲ್ಲಿ ಹೊಟ್ಟೆ ಹಸು ಅಂತಿರ್ತಾಳೆ. ಅದಕ್ಕೆ ಮಗುನ ನನ್ನ ಮಗ್ಲಲ್ಲಿ ಮಲಗಿಸ್ಕೊಳ್ಳೋಣ ಅಂತ ಕರ್ಕೊಂಡು ಹೋಗಕ್ ಬಂದಿದ್ದೀನಿ ಕಣ. ಅಜ್ಜಿ ಇವಳಿಲ್ಲೇ ಮಲಗ್ಲಿ, ಏನು ತೊಂದರೆ ಇಲ್ಲ. ಹಾಗೇನಾದ್ರು ಬೇಕಾದ್ರೆ ರಶ್ಮಿ ನೋಡ್ಕೋತಾಳೆ. ಬಂಗಾರಿ ಅವರೇ, ನಾವು ರಶ್ಮಿ ಹಾಗೇನೆ ನೋಡ್ಕೋತೀವಿ ಮಗಳನ್ನ. ಇವತ್ತು ನೀವಿಬ್ಬರೇ ಜೊತೆಯಲ್ಲಿರಬೇಕು, ಶಾಸ್ತ್ರನೇ ಹಾಗೆ. ನಿಮಗೂ ಗೊತ್ತಾಗಲ್ವೇನಪ್ಪ, ಒಂದು ನಿಮಿಷ ಇರು, ನಾನೇ ಮಗುನ ತಗೋತೀನಿ. ನಾನೇ ಎತ್ಕೊಡ್ತೀನಿ ರೀ. ಮಗಳೇ ಹಿರಣ್ಮಯಿ, ಮಗಳೇ ಮಗಳೇ ಕಿರಣ್ಮಯಿ, ಮಗಳೇ ಕಿರಣ್ಮಯಿ, 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 ಎದ್ದಳು ಕಂದ. ಇಲ್ಲ, ನನ್ನ ಮಗಳಿಗೆ ಏನೋ ಆಗಿದೆ. ಅವಳು ಯಾವತ್ತೂ ಈಗ ಸ್ಫೋಟಿರ್ಲಿಲ್ಲ. ನಾನು ಮೊದಲು ಆಸ್ಪತ್ರೆಗೆ ತೋರಿಸ್ಬೇಕು. ಮಗಳೇ ಹಿರಣ್ಮಯಿ, ಹಿರಣ್ಮಯಿ, ಮಗಳೇ ಎದ್ದೇಳಮ್ಮ. ಅಯ್ಯೋ ಆತಂಕ ಪಡುವಂಥದ್ದೇನಿಲ್ಲಪ್ಪ. ಇವತ್ತು ನಾಂದಿ ಮುಹೂರ್ತ ಅಲ್ವಾ, ನಿಮ್ಗೆ ಅಡ್ಡಿ ಆಗಬಾರ್ದು ಅಂತ ನಾನೇ ಹಾಲಿಗೆ ಒಂಚೂರು ನಿದ್ದೆ ಮಾತ್ರೆ ಹಾಕಿ ಕೊಟ್ಟಿದ್ದೀನಿ. ಏನಾಗಲ್ಲ, ಬೆಳಿಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ತಾಳೆ. ನೀವು ನೆಮ್ಮದಿಯಿಂದ ಇರಿ. ಎಂತ ಕೊಲೆಗೆಡಕ್ರಿ ನೀವು? ನಿಮ್ಮ ಮಗಳು ಸಂತೋಷವಾಗಿರ್ಲಿ ಅಂತ ನನ್ನ ಮಗಳಿಗೆ ನಿದ್ದೆ ಮಾತ್ರ ಹಾಕಿದ್ರಿ. ಇನ್ನು ನಿಮ್ಮ ಮಗಳು ಜೀವನ ಪರ್ಯಂತ ಸಂತೋಷವಾಗಿರ್ಲಿ ಅಂತ ನಮ್ಮ ಮನೇಲೆ ಎತ್ಕೊಂಡು ನನ್ನ ಮಗಳಿಗೆ ವಿಷಾನೇ ಹಾಕ್ಬಿಡ್ತೀರೇನೋ. ಬಂಗಾರಿ ಸ್ವಲ್ಪ ತಾಳ್ಮೆ ತಗೊಳ್ಳೋ. ಏನ್ ಮಾತಾಡ್ತಿದ್ದೀ ಅಂತ ಪ್ರಜ್ಞೆ ಇದೆಯೇನೋ ನಿನಗೆ? ಅನ್ಲಿ ಬಿಡಿ ಅಮ್ಮ, ಅವರಿಗೆ ಅವ್ರ ಮಗಳು ಮುಖ್ಯ ಆದರೆ ನನಗೂ ನನ್ನ ಮಗಳ ಸುಖ ಮುಖ್ಯ ಅಲ್ಲ. ಏನೋ ಇವ್ರಿಗೆ ಸಹಾಯ ಆಗಲಿ ಅಂತ ಒಂದು ಈ ಕೆಲಸ ಮಾಡಿದೆ. ಅಷ್ಟಕ್ಕೆ ಇವ್ರಿಗೆ ಇಷ್ಟು ಸಿಟ್ಟು ಬರೋದಾದರೆ ನನ್ನ ಮಗಳನ್ನು ಗಿಳಿ ಹಾಕಿ ಸಾಕಿದ್ದೀನಿ. ಅವಳಿಗೆ ಯಾವ ಸುಖ ಇದೆ ಈ ಮನೆಯಲ್ಲಿ ಅದನ್ನು ಕೇಳೋರು ಯಾರಿದ್ದಾರೆ ಈ ಮನೆಯಲ್ಲಿ? ಇನ್ನೊಂದು ಮಾತಾಡಬೇಡಿ ನೀವು. ನೋಡಿ ನಮ್ಮ ಮನೆಯಿಂದ ಆಚೆ ಹೋಗಿ, ಒಂದು ಕ್ಷಣ ಇಲ್ಲಿರಬಾರ್ದು, ಹೊಸಲು ದಾಟ್ ಕೂಡ ಬರಬಾರ್ದು ನೀವು. ಏನು ಅಂತ ನಿಮ್ಗೆ ಗೊತ್ತು ತಾನೆ? ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹೊರಟೋಗಿ ಇಲ್ಲಿಂದ. ಮಗಳೇ ಕಿರಣ್ಮಯಿ, ಅಷ್ಟ ಚಿಕ್ಕ ಮಗು ಗೆರೆದ್ರು ನಿದ್ದೆ ಮಾತ್ರ ಹಾಕ್ತಾರ ಅನ್ನೇ ಅನ್ನು.
ನಿನ್ ಗಂಡ ಆದವನು ಇಷ್ಟೊತ್ತು ಬೈದ ಹೋದ, ಈಗ ನೀನು ಅನ್ನು. ನಾಳೆ ಆದವನಿಗೆ ಅತ್ತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಅವನಿಗೆ? ಈ ಹೊತ್ತಿನಲ್ಲಿ ಅವ್ರಿಗೆ ಏನ್ ಸರಿ ಅನ್ಸ್ತೋ ಅವ್ರ ಅದನ್ನ ಮಾಡಿದ್ದಾರೆ. ಅವ್ರಿಗೆ ಸಿಟ್ ಬಂದ್ರೆ ಅವ್ರು ಏನ್ ಬೇಕಿದ್ರು ಮಾಡ್ಬಹುದು. ಅವ್ರು ಹೇಳ್ದಾಗೆ ದಯವಿಟ್ಟು ನೀನ್ ಇಲ್ಲಿಂದ ಹೊರಟೋಗು. ಹೋಗ್ತೀನಿ ಕಣೆ. ಇವತ್ತು ನಾನು ನಿಮ್ಮೆಲ್ಲರ ಕಣ್ಣಲ್ಲಿ ಕೆಟ್ಟವಳಾಗಿರ್ಬಹುದು, ಆದ್ರೆ ಮುಂದೆ ಒಂದಿನ ನಿನಗೆ ಅರ್ಥ ಆಗತ್ತೆ ನಾನ್ ಯಾಕೆ ಇವತ್ತು ಹೀಗೆ ಮಾಡ್ದೆ ಅಂತ. ಗಾಬರಿ ಆಗೋದೇನು ಇಲ್ಲ ಬಂಗಾರಿ, ಅವಳಿಗೆ ಸ್ವಲ್ಪ ನಿದ್ದೆ ಆವರಿಸಿದೆ. ರಾತ್ರಿ ಮಗುಗೆ ಏನು ಕೊಟ್ರಿ ತಿನ್ನೋದಕ್ಕೆ ಮತ್ತೆ ಕುಡಿಯೋದಕ್ಕೆ? ಮನೆಯಲ್ಲಿ ನಿದ್ರೆ ಮಾತ್ರ ಕೊಟ್ಟಿದ್ದೀನಿ ಅಂತಂದ್ರು, ಅದಕ್ಕೆ ಗಾಬರಿ ಕರ್ಕೊಂಡು ಓಡ್ ಬಂದೆ. ಇಷ್ಟು ಚಿಕ್ಕ ಮಗುಗೆ ನಿದ್ದೆ ಮಾತ್ರ ಯಾಕೆ ಕೊಟ್ರಿ? ಅದು ಹೋದ್ವಾರ ಊರು ಸುತ್ತಿದ್ವಿ, ಸುಸ್ತಾಗಿತ್ತು ಅದಕ್ಕೆ. ಅಂತ ಸಮಯದಲ್ಲಿ ವೈದ್ಯರನ್ನ ಕೇಳ್ಬಿಟ್ಟೆ ಮಾತ್ರೆ ಕೊಡ್ಬೇಕು. ನೀವು ಕೊಟ್ಟಿರೋ ಮಾತ್ರೆನಲ್ಲಿ ಏನೋ ಅಳತೆ ವ್ಯತ್ಯಾಸ ಆಗಿದೆ, ಅದಕ್ಕೆ ಅವಳು ಗಾಢ ನಿದ್ರೆಯಲ್ಲಿದ್ದಾಳೆ. ಆದ್ರೆ ನೀನೇನು ಚಿಂತೆ ಮಾಡಬೇಡ, ನಿದ್ದೆ ಮುಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಅವಳು ನಿದ್ದೆ ಮಾಡ್ತಿದ್ದಾಳಲ್ವಾ, ಅವಳಿಗೇನು ಆಗಿರಲ್ಲ. ಒಂದೇ ಒಂದ್ಸರ್ತಿ ಅವಳು ನೆಪ್ಸ್ಬೋದಾ? ಅವಳ ಜೊತೆ ನಾನು ಮಾತಾಡ್ಬೇಕು. ನಿದ್ರೆ ಮಾಡೋದಕ್ಕೆ ನೀವು ಹೇಗೆ ಮಾತ್ರೆ ಕೊಟ್ಟಿದ್ದೀರೋ ಹಾಗೇನೆ ನಿದ್ರೆಯಿಂದ ಹೆಪ್ಸೋದಕ್ಕೂ ನಮ್ಮ ಹತ್ರ ಔಷಧಿ ಇದೆ. ಆದ್ರೆ ಆ ರೀತಿ ನಿದ್ರೆಯಿಂದ ಹೆಪ್ಸೋದನ್ನು ತೊಂದ್ರೆನೆ. ನನ್ನ ಮಗಳು ಒಂದೇ ಒಂದ್ಸರ್ತಿ ಅಪ್ಪ ಅಂದ್ಬಿಟ್ರೆ ಎಷ್ಟೋ ಸಮಾಧಾನ. ಅಂತೂ ನೀನು ಹಠ ಬಿಡಲ್ಲ ನೋಡು. ಒಂದ್ ನಿಮಿಷ ಮಗಳೇ. ಹಿರಣ್ಮಯಿ ಎದ್ದೇಳಮ್ಮ. ಹಿರಣ್ಮಯಿ ಗಂಧ ಎದ್ದೇಳೋ. ಒಂದ್ ನಿಮಿಷ ಬಂಗಾರಿ. ಎಚ್ಚರ ಆದ್ಲು ನೋಡಿ ನಿನ್ ಮಗಳು. ಅಪ್ಪ ನಾನು ಎಲ್ಲಿದ್ದೀನಿ ಅಪ್ಪ? ಲಕ್ಷ್ಮಿ ಅಮ್ಮ ಎಲ್ಲಿ? ಮಗಳೇ ನಾನಿಲ್ಲೇ ಇದ್ದೀನಿ. ನಿನ್ಗೇನಾಗಿಲ್ಲ ತಾನೆ? ಹುಷಾರಾಗಿದ್ಯಲ್ವಾ? ಅಪ್ಪ ನನ್ನ ಯಾಕಪ್ಪ ಹಾಕ್ಸ್ತಿ? ನಂಗೆ ತುಂಬಾ ನಿದ್ದೆ ಬರ್ತಿದೆ, ನನ್ ಮಲಗಕ್ ಬಿಡು. ಬಂಗಾರಿ ಅವಳು ಚೆನ್ನಾಗಿ ನಿದ್ದೆ ಮಾಡ್ಲಿ ಬಿಡು, ಬೆಳಗ್ಗೆ ಎದ್ಮೇಲೆ ಮನೆಗೆ ಕರ್ಕೊಂಡು ಹೋಗು. ತುಂಬಾ ಧನ್ಯವಾದ. ನಿಮ್ ತೊಂದರೆ ಕೊಟ್ಟೆ ಅನ್ಸುತ್ತೆ. ತೊಂದರೆ ಎಂತದೂ ಇಲ್ಲ, ಇದ್ ನಮ್ ಕೆಲ್ಸಾನೆ. ನೀನ್ ಸುಮ್ನೆ ಗಾಬರಿ ಆಗ್ಬೇಡ. ಸದ್ಯ ಏನೂ ಆಗಿಲ್ಲ ನಿಮ್ಗಳಿಗೆ. ಅಮ್ಮ ಮಹಾತಾಯಿ ಕಾಪಾಡ್ಬಿಟ್ಟೆ ಅಮ್ಮ ನನ್ ಮಗಳನ್ನ.